ಸೊ ಇಲ್ಲಿ ನಿಂತಿರೋ ಗಾಡಿ ಸ್ವಿಫ್ಟ್ ಅರ್ಜೆಂಟು. ಸೊ ನನಗೆ ಸ್ವಲ್ಪ ಕಾರು ಅದಕ್ಕೆ ಆಕ್ಸೆಸರೀಸು ಮಾಡಿಫೈ ಮಾಡಿಸ್ಬೇಕಂತ ತುಂಬ ಇತ್ತು, ಬಟ್ ದ ರೈಟ್ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ ಎಲ್ಲಿ ಮಾಡಿಸ್ಬೇಕು ಅಂತ. ಸೊ ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೆ, ಒಂದು ಮಾಡಿದ್ರೆ ಇನ್ನೊಂದು ಫಿನಿಷಿಂಗ್ ಇರಲ್ಲ, ಫಿನಿಷಿಂಗ್ ಮಾಡಿದ್ರೆ ಸರ್ವಿಸ್ ಸರಿಯಾಗಿರಲ್ಲ. ಸೊ ಎಲ್ಲೋ ಒಂದು ಮಿಸ್ಸಿಂಗ್ ಗ್ಯಾಪ್ ಅನಿಸ್ತಿತ್ತು. ಸೊ ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲೆಲ್ಲಿ ಕಾರ್ ಮಾಡಿಫೈಯರ್ಸ್ ಇದ್ದಾರೆ, ಯಾರು ಬೆಟರ್ ಸರ್ವಿಸ್ ಕೊಡ್ತಾರೆ ಅಂತ. ಸೊ ನಾನು RS ಕಾರ್ ಮಾಡಿಫೈಯರ್ಸ್ ಅನ್ನೋರ್ನ ನಾನು ತುಂಬ ನೋಡಿದೆ, ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ ಅವ್ರಿಗೆ. ಬೇಸ್ಡ್ ಆನ್ ದಟ್ ಅವ್ರದ್ದು KR Puram ಬ್ರಾಂಚ್ ರೀಸೆಂಟಾಗಿ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಅದ್ರ ಬೇಸಿಸ್ ಮೇಲೆ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ 1 week back. ಸೊ ನಂದು ರಿಕ್ವೈರ್ಮೆಂಟ್ ಹೇಳಿದೆ, ಈ ಥರ ನಂದು ಬೇಸ್ ಮಾಡಲ್ ಇದೆ, ಏನೇನು ಮಾಡ್ಬೋದು, ಇದು ನಂದು ರಿಕ್ವೈರ್ಮೆಂಟು ಅಂತ. ಲೈಕ್ ಅಲಾಯ್ ವೀಲ್ಸ್ ಬೇಕು, ಪವರ್ ವಿಂಡೋಸ್ ಬೇಕು, ಆಮೇಲೆ ಈ ಥರ ನಾನು ಮ್ಯೂಸಿಕ್ ಲೆವರ್ ಬೇಸಿಕಲಿ. ಸೊ ಯಾವ ಥರ ಮ್ಯೂಸಿಕ್ ಸಿಸ್ಟಮ್ ಇರಬೇಕು ನನ್ನ ಗಾಡಿಗೆ, ಯಾಕೆ ಸೂಟ್ ಆಗುತ್ತೆ, ಸೊ ಇದೆಲ್ಲ ನಾನು ರಿಕ್ವೈರ್ಮೆಂಟ್ ಹೇಳಿದೆ. ಫಸ್ಟ್ ಥಿಂಗ್ ನನಗೆ ಏನು ಲೈಕ್ ಆಯಿತು RS ಮಾಡಿಫೈಯರ್ಸಲ್ಲಿ ಅಂದರೆ, ಅವರು ಫಸ್ಟು ಒಪಿನಿಯನ್ನು, ರಿಕ್ವೈರ್ಮೆಂಟು, ಎಕ್ಸ್ಪೆಕ್ಟೇಷನ್ನು ನೀಟಾಗಿ ಕುಂದಿರ್ಕೊಂಡು ಪೇಷನ್ಸಾಗಿ ಕೇಳ್ತಾರೆ ರೀಸನಬಲ್ ಪ್ರೈಸಸಲ್ಲಿ. ಕಂಪೇರ್ ಟು ಅದರ್ ಸರ್ವಿಸ್ ಪ್ರೊವೈಡರ್ಸ್ ನಾನು ನೋಡಿದಾಗ ಅವ್ರ ಪ್ರೈಸಸ್ ಎಲ್ಲ ರೀಸನಬಲ್ಲೇ ಇದೆ. ಆಮೇಲೆ ಸರ್ವಿಸು ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗತ್ತಂಗೆ ಗಾಡಿ ಡೆಲಿವರಿ ಕೊಡಲ್ಲ. ಆ್ಯಂಡ್ ಮೋರ್ ಓವರ್ ನಾವು ಏನು ರಿಕ್ವೈರ್ಮೆಂಟ್ ಕೊಟ್ಟಿರ್ತೀವಿ ಅವ್ರಿಗೆ, ಏನೇನು ಬೇಕು ನನ್ನ ಗಾಡಿಯಲ್ಲಿ ಅಂತ, ಪ್ರತಿಯೊಂದು ಡೆಮೋ ಮಾಡಿ ಗ್ಯಾರಂಟಿ ಕಾರ್ಡ್ಸ್ ಕೊಟ್ಟು, ಇಷ್ಟು ವರ್ಷ ವಾರಂಟಿ ಇರುತ್ತೆ, ಸರ್ವಿಸ್ ಇರುತ್ತೆ, ಅಷ್ಟೂ ಟರ್ಮ್ಸ್ ಕಂಡೀಷನ್ಸ್ ನನಗೆ ಎಕ್ಸ್ಪ್ಲೈನ್ ಮಾಡಿ, ನಾನು ವೆಲ್ ಸ್ಯಾಟಿಸ್ಫೈಡ್, ಓಕೆ ನಾನು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಗಾಡಿ ಡೆಲಿವರಿ ಕೊಡ್ತಾರೆ. ಐ ಥಿಂಕ್ ನಾನು ಕರೆಕ್ಟ್ ಪ್ಲೇಸಿಗೆ ಬಂದು ನನ್ನ ಕಾರ್ನ ಮಾಡಿಫೈ ಮಾಡಿಸಿದ್ದೀನಿ. ಸೊ ಆಲ್ ಕ್ರೆಡಿಟ್ ಗೋಸ್ ಟು RS ಕಾರ್ ಮಾಡಿಫೈಯರ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಯರ್ಸ್. KR Puram ಏನಿದೆ, ಎರಡು ಸ್ವಿಫ್ಟ್ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ ನೋಡ್ತಾ ಇದ್ದಾರಾ? ಹೌದು, ಇವತ್ತು ನಮ್ಮ ಶಾಪ್ಗೆ ಎರಡು ಸ್ವಿಫ್ಟ್ ಬಂದಿದೆ, ಎರಡು ಸಹ 2013 ಮಾಡೆಲ್ ವೆಹಿಕಲ್ಲು, ಓಲ್ಡ್ ವೆಹಿಕಲ್ಲು. ಇದಕ್ಕೆ ಸ್ವಲ್ಪ ನಾವು ಒಂದು ಬೇಸಿಕ್ ಅಪ್ಗ್ರೇಡೇಷನ್ನ ಮಾಡಿ ವೆಹಿಕಲ್ಗೆ ಒಂದು ಹೊಸ ಜೀವ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು, ಒಂದು ಹೊಸ ಲುಕ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಈ ವೆಹಿಕಲ್ ಕಂಪ್ಲೀಟ್ ಓಲ್ಡ್ ವೆಹಿಕಲ್ ಆಗಿತ್ತು, ವ್ಯಾನಿಶ್ ಆಗಿತ್ತು, ಪೇಂಟ್ ಆಗಲಿ ಇದಾಗಲಿ ಕಂಪ್ಲೀಟ್ ಎಲ್ಲ ಡಲ್ ಆಗಿತ್ತು. ಹಾಗಾಗಿ ಈ ವೆಹಿಕಲಲ್ಲಿ ನಾವು ಕಂಪ್ಲೀಟ್ ಕಾಂಪೌಂಡಿಂಗ್ ಮಾಡಿ ಪಾಲಿಶಿಂಗ್ ಮಾಡಿದ್ದೇವೆ. ಆ್ಯಂಡ್ ದೆನ್ ಈ ವೆಹಿಕಲ್ಲಿ ನಾವು ಹೆಡ್ಲೈಟ್ ಸಹ ಅಪ್ಗ್ರೇಡ್ ಮಾಡಿದ್ದೀವಿ. OEM ಮಾರುತಿ ಸುಜುಕಿದೆ ಹೆಡ್ಲೈಟ್ ಬರುತ್ತೆ, ಹೆಡ್ಲೈಟ್ನ ಸಹ ಅಪ್ಗ್ರೇಡ್ ಮಾಡಿದ್ದೇವೆ. ಸ್ವಲ್ಪ ವೆಹಿಕಲ್ನ ಸ್ಪೋರ್ಟಿ ಲುಕ್ ಕೊಡೋಣ ಅಂತ ಹೇಳಿ ಇದರಲ್ಲಿ ನಾವು ರೂಫ್ನ ಬ್ಲ್ಯಾಕ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಲ್ಯಾಕ್ ಮಾಡಿದ್ದೇವೆ. ಮತ್ತು ಎರಡೂ ವೆಹಿಕಲಲ್ಲೂ ಸಹ ನಾವು ಸೇಮ್ ಮ್ಯಾಗ್ವಿಲರ್ನ ಚೂಸ್ ಮಾಡಿದ್ದೇವೆ. ಸೊ ಯಾಕಂದರೆ ಕಸ್ಟಮರ್ ಎರಡೂ ಕಸ್ಟಮರ್ ಸಹ ಸೇಮ್ ಪ್ಯಾಟರ್ನ್ ಅನ್ನೇ ಚೂಸ್ ಮಾಡಿದ್ರು. ನಾನು ನೀವು ಮ್ಯಾಗ್ವಿಲ್ಲ ಸಹ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅಂಡ್ ದೆನ್ ಈ ವೆಹಿಕಲಲ್ಲಿ ನಾವು ಇಂಟೀರಿಯರ್ ಅಂತ ಬಂದ್ರೆ ವೆಹಿಕಲ್ ಲುಕ್ನ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಆಂಬಿಯಂಟ್ ಲೈಟ್ನ ಸಹ ಅಪ್ಗ್ರೇಡ್ ಮಾಡಿದ್ದೀವಿ. ಅದು ನಿಮಗೆ ಕಾರ್ಡಿ ಬ್ರ್ಯಾಂಡ್ ಬರುತ್ತೆ, ಇದನ್ನ ನೀವು ಆ್ಯಪಲ್ಲಿ ಸಹ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಸ್ವಿಚ್ಚಲ್ಲಿ ಸಹ ಕಂಟ್ರೋಲ್ ಮಾಡ್ಬೋದು. ನಿಮಗೆ ಇಷ್ಟವಾದ ಪ್ಯಾಟರ್ನ್ ಆಗಲಿ, ನಿಮಗೆ ಇಷ್ಟವಾದ ಕಲರ್ ಆಗಲಿ ನೀವೇ ಚೂಸ್ ಮಾಡ್ಬೋದು. ಮತ್ತೆ ಈ ವೆಹಿಕಲಲ್ಲಿ ನಾವು ಸಿಸ್ಟಮ್ ಹೆಡ್ ಯೂನಿಟ್ ಅಂತ ಬಂದ್ರೆ ಈ ವೆಹಿಕಲ್ ನಾವು ಅನ್ಪ್ಲಗ್ ಬ್ರ್ಯಾಂಡ್ ಸಿಸ್ಟಮ್ ಅನ್ನ ಚೂಸ್ ಮಾಡಿದೀವಿ. ಇದು ನಿಮಗೆ 2GB 32GB ಇಂಟರ್ನಲ್ ರ್ಯಾಮ್ ರೋಮ್ ಬರುತ್ತೆ. ಮತ್ತೆ ಈ ಸಿಸ್ಟಮ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ನಿಮಗೆ ಇದೊಂದು ಡ್ಯಾಶ್ ಕ್ಯಾಮ್ ತರ ವರ್ಕ್ ಆಗುತ್ತೆ. ಇವತ್ತಿನ ಸಿಚುಯೇಷನ್ ಅಲ್ಲಿ ಡ್ಯಾಶ್ ಕ್ಯಾಮ್ ತುಂಬಾ ನೆಸೆಸಿಟಿ ಇರೋದ್ರಿಂದ ಸಿಸ್ಟಮ್ ಅಲ್ಲೇನೆ ನಾವು ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಇರೋದ್ರಿಂದ ಇದು ನಿಮಗೆ ಒಂದು ಪೆನ್ ಡ್ರೈವ್ ಹಾಕೋದ್ರಿಂದ ನಿಮಗೆ ರೆಕಾರ್ಡಿಂಗ್ ಸಹ ಸ್ಟಾರ್ಟ್ ಆಗುತ್ತೆ, ಡ್ಯಾಶ್ ಕ್ಯಾಮ್ ರೀತಿ ವರ್ಕ್ ಆಗುತ್ತೆ, ಒಂಥರ ಸೇಫ್ಟಿ ಅಂತ ಹೇಳ್ಬೋದು. ಮತ್ತೆ ಈ ವೆಹಿಕಲಲ್ಲಿ ನಾವು ಫಾಗ್ ಲೈಟ್ ಸಹ ಅಪ್ಗ್ರೇಡ್ ಮಾಡಿದ್ದೀವಿ. ಇದು ನಿಮಗೆ ಟ್ರಯೋ ಬರುತ್ತೆ, ಟ್ರಯೋ ಅಂದ್ರೆ 3 ಕಲರ್ ಬರುತ್ತೆ. ನಿಮಗೆ ಸಿಟಿಯಲ್ಲಿ ನೀವು
ವಾಮ್ ವೈಟ್ ಅನ್ನ ಯೂಸ್ ಮಾಡಬಹುದು, ಲಾಂಗ್ ಹೈವೇಗಳಲ್ಲಿ ನೀವು ಪ್ಯೂರ್ ವೈಟ್ ಅನ್ನ ಯೂಸ್ ಮಾಡಬಹುದು, ಅಂಡ್ ದೆನ್ ನಿಮಗೆ ಫಾಗ್ ಟೈಮ್ ರೈನಿ ಟೈಮ್ ಅಲ್ಲಿ ನೀವು ಪ್ಯೂರ್ ಎಲ್ಲೋ ಅನ್ನ ಯೂಸ್ ಮಾಡಬಹುದು, ನಿಮಗೆ ವಿಸಿಬಿಲಿಟಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒಂದು ಬೆಸ್ಟ್ ವಿಸಿಬಿಲಿಟಿ ಬರುತ್ತೆ ಅಂತ ಹೇಳ್ಬಹುದು. ಮತ್ತೆ ಈ ವೆಹಿಕಲ್ ಅಲ್ಲಿ ಏನೇನು ಅಪ್ಗ್ರೇಡೇಷನ್ ಮಾಡಿದೀವಿ ಅಂದ್ರೆ, ಸೊ ಸೇಮ್ ಈ ವೆಹಿಕಲ್ ಸಹ ನಾವು ಅಲಾಯ್ಸ್ ಅನ್ನ ಅಪ್ಗ್ರೇಡ್ ಮಾಡಿದೀವಿ, ವೆಹಿಕಲ್ ಒಂದು ಸ್ಪೋರ್ಟಿ ಲುಕ್ ಕೊಡ್ಬೇಕಂತ ಹೇಳಿ. ಮತ್ತೆ ರೂಫ್ ಸಹ ಕಂಪ್ಲೀಟ್ ಬ್ಲ್ಯಾಕ್ ಮಾಡಿದ್ದೇವೆ. ಈ ವೆಹಿಕಲ್ ಅಲ್ಲಿ ಟೂ ಲೇಯರ್ ಡ್ಯಾಂಪಿಂಗ್ ಸಹ ಆಗಿದೆ. ಇನ್ನರ್ ಬಂದು ಮೊರೆಲ್ 2.1 mm ಥಿಕ್ನೆಸ್ ಬರುತ್ತೆ, ಔಟರ್ ಬಂದು ಮೊರೆಲ್ 4.1 mm ಥಿಕ್ನೆಸ್ ಬರುತ್ತೆ. ಫೋಮ್ ಡ್ಯಾಂಪಿಂಗ್ ಆಗಿದೆ. ಸೊ ಡ್ಯಾಂಪಿಂಗ್ ಮಾಡೋದ್ರಿಂದ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಡೋರ್ ರ್ಯಾಟ್ಲಿಂಗ್ ನಾಯ್ಸ್ ಆಗ್ಬೋದು, ವೈಬ್ರೇಷನ್ಸ್ ಆಗ್ಬೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತೆ ಮಾರುತಿ ಸುಜುಕಿ ಬಿಲ್ಡ್ ಕ್ವಾಲಿಟಿ ನಿಮಗೆ ಗೊತ್ತಿರೋದ್ರಿಂದ ಸ್ವಲ್ಪ ನಿಮ್ಮ ಡೋರು ಸಹ ಸ್ಟ್ರೆಂತ್ ಆಗುತ್ತೆ, ವೆಹಿಕಲ್ ಸ್ಟೆಬಿಲಿಟಿನು ಇನ್ಕ್ರೀಸ್ ಆಗುತ್ತೆ. ಸೊ ಸ್ಪೀಕರ್ಸ್ ಅಂತ ಬಂದ್ರೆ ಒನ್ ಆಫ್ ಮೈ ಫೇವರೇಟ್ ಬ್ರ್ಯಾಂಡ್ ಆಡಿಸನ್ ಬ್ರ್ಯಾಂಡ್ ಸ್ಪೀಕರ್ಸ್ ಅನ್ನ ಅಪ್ಗ್ರೇಡ್ ಮಾಡಿದ್ದೇವೆ. ಫ್ರಂಟಿಗೆ ಆಡಿಸನ್ APK 165P ಕಾಂಪೊನೆಂಟ್ ಅನ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಇದು ನಿಮ್ಗೆ 115 W ಕಂಟಿನ್ಯೂಸ್ RMS ಬರುತ್ತೆ. ರೇರ್ಗೆ ಆಡಿಸನ್ ದೇ 6.5 ಕೋಎಕ್ಸೆಲ್ ನ ಇನ್ಸ್ಟಾಲ್ ಮಾಡಿದ್ವಿ, ಇದು ನಿಮ್ಗೆ 90 W RMS ಬರುತ್ತೆ. ಸೊ ವೆಹಿಕಲ್ ಎರಡೂ ಸೆಟಪ್ ಅನ್ನ ನೀವು ನೋಡಿದ್ರಲ್ಲ, ಎರಡೂ ವೆಹಿಕಲ್ ಅಲ್ಲಿ ಸಹ ನಾವು ಸಮ್ ಬೇಸಿಕ್ ಅಪ್ಗ್ರೇಡೇಷನ್ ಮಾಡಿ ನಿಮ್ ವೆಹಿಕಲ್ ಗೆ ಒಂದು ಹೊಸ ಲುಕ್ ನ ನಾವು ಇದರಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಈ ವೆಹಿಕಲ್ LXi ಮಾಡೆಲ್ ಬೇಸ್ ವೇರಿಯಂಟ್ ಆಗಿದ್ರಿಂದ ಇದರಲ್ಲಿ ಪವರ್ ವಿಂಡೋ ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಈ ವೆಹಿಕಲ್ ಅಲ್ಲಿ 4 ಡೋರಿಗೂ ಸಹ ಪವರ್ ವಿಂಡೋನ ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತೆ ಲಾಕ್ ಮಾಡಿದ್ರೆ ಎಲ್ಲಾ ವಿಂಡೋ ಗ್ಲಾಸಸ್ ಸಹ ಆಟೋಮೆಟಿಕ್ ಆಗಿ ಅಪ್ ಆಗೋ ತರ ಅಪ್ ಮಾಡ್ಯುಲರ್ ಸಹ ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ನೀವು ನೋಡಿದ್ರಲ್ಲ ಎರಡು ಸ್ವಿಫ್ಟ್ ಅಲ್ಲೂ ಸಹ ಏನೇನು ಅಪ್ಗ್ರೇಡೇಷನ್ ಮಾಡಿದೀವಿ ಅಂತ. ಇದೇ ರೀತಿ ನಿಮ್ಮ ಹತ್ರನೂ ಹೊಸ ವೆಹಿಕಲ್ ಆಗ್ಲಿ ಓಲ್ಡ್ ವೆಹಿಕಲ್ ಆಗ್ಲಿ ಯಾವುದೇ ವೆಹಿಕಲ್ ತಗೊಂಬಂದ್ರು RS ಅಲ್ಲಿ ಇಂಪಾಸಿಬಲ್ ಅನ್ನೋ ಮಾತೇ ಇಲ್ಲ, ಎಲ್ಲಾನೂ ಸಹ ನಾವು ಮಾಡಿಫಿಕೇಶನ್ ಮಾಡ್ತೇವೆ, ಅಂಡ್ ದೆನ್ ನಿಮ್ಮ ವೆಹಿಕಲ್ ಗೆ ಒಂದು ಹೊಸ ಲುಕ್ ನ ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಇದೇ ರೀತಿ ಸ್ವಿಫ್ಟ್ ಕಾರ್ ಆಗ್ಬೋದು ಇಲ್ಲ ರೇಂಜ್ ರೋವರ್ ಕಾರ್ ಆಗ್ಬೋದು, ನೀವು ಯಾವ ಕಾರ್ ತಗೊಂಬಂದ್ರು ಸಹ RS ಕಾರ್ ಮಾಡಿಫೈಯರ್ಸ್ ಅಲ್ಲಿ ನಾವು ಮಾಡಿಫಿಕೇಶನ್ ಮಾಡಬಹುದು. ಸೊ ಇದೇ ರೀತಿ ನಿಮ್ಮ ವೆಹಿಕಲ್ ಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ನಿಮ್ಗೂ ಆಸೆ ಇತ್ತು ಅಂದ್ರೆ ನೀವು RS ಕಾರ್ ಮಾಡಿಫೈಯರ್ಸ್ ನ ವಿಸಿಟ್ ಮಾಡಬಹುದು, ಅಂಡ್ ದೆನ್ ಬೆಸ್ಟ್ ಆಫರ್ಸ್ ಸಹ ಪಡ್ಕೊಬಹುದು. ಚೇರ್ಸ್ ಗೈಸ್.